ಎಲ್ಲರಿಗೂ ನಮಸ್ಕಾರ. ಕೆಮ್ಶಾಯಿಗೆ ನಾನು ಛಾಯಾ, ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಬರೀ ಕೆಮಿಸ್ಟ್ರಿ ಪಾಠ ಮಾಡಿಬಿಟ್ರೆ ಅಷ್ಟೇ ಅಲ್ಲ, ಕೆಮಿಸ್ಟ್ರಿ ಹುಡುಗರು ಎಲ್ಲೆಲ್ಲಿ ಹೋಗಬೇಕು, ಹೈಯರ್ ಎಜುಕೇಷನ್ಗೆ ಎಲ್ಲಿ ಹೋಗಬೇಕು, ಹೈಯರ್ ಎಜುಕೇಷನ್ ಹೋದ್ಮೇಲೆ ಜಾಬ್ ಕೆರಿಯರ್ಗೆ ಎಲ್ಲಿ ಹೋಗಬೇಕು, ಅದಕ್ಕೆ ಯಾವ ಥರ ಎಕ್ಸಾಮ್ ತೊಗೋಬೇಕು, ಆ ಥರದ್ದು ಹೆಲ್ಪ್ ಮಾಡ್ತೀನಿ. ಹಾಗಾಗಿ ನಿಮಗೆ ಎಮ್ ಎಸ್ ಸಿ ಮಾಡಿದ್ಮೇಲೆ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಿಕೊಂಡ್ರೆ ನೀವು ಐದು ರಿಸರ್ಚ್ಗೆ ಹೋಗ್ಬೋದು, ಇಲ್ಲ ಅಂತಂದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಎಲಿಜಿಬಿಲಿಟಿ ಇರುತ್ತೆ ನಿಮಗೆ. ಸೊ ಆ ಎಕ್ಸಾಮ್ ಆ್ಯಕ್ಚುಲಿ 11th ಏಪ್ರಿಲ್ ಫಿಕ್ಸ್ ಆಗಿತ್ತು. ಡ್ಯೂ ಟು ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಅವಾಗ ಬಸ್ ಸ್ಟ್ರೈಕ್ ಇದ್ದಿದ್ದಕ್ಕೋಸ್ಕರ ಆ ಎಕ್ಸಾಮು ಪೋಸ್ಟ್ಪೋನ್ ಆಯಿತು. ಅಟ್ ಲಾಸ್ಟ್ ಈಗ ಎಕ್ಸಾಮ್ ಮತ್ತೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕೆಸೆಟ್ ಎಕ್ಸಾಮ್ 2021 ಇದು ಆಲ್ರೆಡಿ 2 ಸಲ ಪೋಸ್ಟ್ಪೋನ್ ಆಗಿದೆ, 3ನೇ ಸಲ ಆಗ್ತಾ ಇರುವಂಥದ್ದು. ಇವಾಗ ಡೇಟ್ ಕೊಟ್ಟಿರೋ ಪ್ರಕಾರ 25th June 2021 ನಿಮಗೆ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಮದು ಇತ್ತಲ್ಲ ಅದೇ ಹಾಲ್ ಟಿಕೆಟ್ ಮೇಲೇ ನೀವು ಎಕ್ಸಾಮ್ನ ತೊಗೋಬೇಕಾಗತ್ತೆ. ಸೊ ಇವತ್ತು 8ನೇ ತಾರೀಕು 8/7/21 ಅವ್ರು ಕೊಟ್ಟಿರುವಂಥ ಪತ್ರಿಕಾ ಪ್ರಕಟಣೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದವ್ರು ಮಾಡ್ತಾ ಇರೋದು ಈ ಎಕ್ಸಾಮು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ 11ನೇ ತಾರೀಕು 11th April 2021 ಮಾಡಬೇಕಾಗಿದ್ದ ಎಕ್ಸಾಮ್ಗಳನ್ನು ಅವಾಗ ಬಸ್ ಸ್ಟ್ರೈಕ್ ಇತ್ತು, ಆಮೇಲೆ ಕೊರೋನಾ ಬಂತು, ಲಾಕ್ಡೌನ್ ಆಯಿತು, ಹಾಗಾಗಿ ಅದು ಪೋಸ್ಟ್ಪೋನ್ ಆಗಿತ್ತು. ಅದನ್ನು ಈ ಮಂತು ಅಂದರೆ June 25 ಭಾನುವಾರ ಬರ್ತಿದೆ, ಅವತ್ತು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಸೊ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟ್ಗೆ ಹುಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟ್ ಯಾವುದು ಅಂದರೆ https://kset.unai/mysore.ac.in ಅಲ್ಲಿ ನೋಡಿಕೊಂಡ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸು ಸಿಗ್ತಾ ಹೋಗುತ್ತೆ. ರೆಗ್ಯುಲರ್ ಅಪ್ಡೇಟು 25th ಇದೆ. ನಮಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಯಾವ ಸೆಂಟ್ರಲ್ ಇರ್ತಲ್ಲ ಅದೇ ಸೆಂಟ್ರಲ್ಲೇ ಎಕ್ಸಾಮ್ ಇರುತ್ತೆ. ವಿತ್ ದ ಸೇಮ್ ಆಲ್ ಟಿಕೆಟ್ ಯು ಕ್ಯಾನ್ ಎಂಟರ್ ಇನ್ ಟು ದಿ ಎಕ್ಸಾಮಿನೇಷನ್ ಅನಿಸುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ, ತುಂಬ ಟೈಮ್ ಸಿಕ್ಕಿದೆ ಅಂತ ಅನಿಸುತ್ತೆ ನಿಮಗೆ, ಅದರಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.